ಕೆಜಿಎಫ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಸಂಪಂಗಿ ವಿರುದ್ಧ ರೆಬಲ್ ಆಗಿರೋದು ಯಾಕೆ ಮೋಹನ್ ಕೃಷ್ಣ ಮೋಹನ್ ಕೃಷ್ಣ ವರ್ಸಸ್ ಸಂಪಂಗಿ ಜಗಳದಲ್ಲಿ ಲಾಭ ಯಾರಿಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೋಲಾರ ಜಿಲ್ಲೆಯ ಏನು ಆರು ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಮಾಲೂರು ಮತ್ತೆ ಕೆಜಿಎಫ್ ಸಾಕಷ್ಟು ಚರ್ಚೆ ಆಗ್ತಿದೆ ಬಿಜೆಪಿ ವಿಚಾರಕ್ಕೆ ಈಗಾಗಲೇ ನಾವು ಮಾಲೂರು ಬಿಜೆಪಿ ಕಿತ್ತಾಟವನ್ನು ನೋಡಿದ್ದೀವಿ ಈಗ ಕೆ ಜಿ ಎಫ್ನಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಈಗಾಗಲೇ ಮಾಜಿ ಎಮ್ ಎಲ್ ಎ ಸಂಪಂಗಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆದರೆ ಸಂಪಂಗಿ ವಿರುದ್ಧನೇ ಬಿ ಜೆ ಪಿಯ ಮೋಹನ್ ಕೃಷ್ಣ ಯುವ ನಾಯಕರು ರೊಚ್ಚಿಗೆದಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಯುವಕರ ಸಂಘವನ್ನು ಕಟ್ಕೊಂಡು ಎನ್ ಜಿ ಒ ಮಾಡಿಕೊಂಡು ಫೌಂಡೇಶನ್ ಮಾಡಿಕೊಂಡು ನನಗೆ ಟಿಕೆಟ್ ಅಂತ ಮೂಲ ಬಿ ಜೆ ಪಿಗ್ರ ನಾವು ನಮ್ಮ ಮೇಲೆ ಯಾವುದೇ ರೀತಿಯ ಭ್ರಷ್ಟಾಚಾರ ಅಕ್ರಮ ಏನೂ ಇಲ್ಲ ಸಂಪಂಗಿಗೆ ಟಿಕೆಟ್ ಬೇಡ ಅಂತ ಬಿ ಜೆ ಪಿಗ್ರೆ ಒಂದು ಗುಂಪು ರೊಚ್ಚಿಗೆದ್ದು ಕ್ಯಾಂಪೇನ್ ಮಾಡ್ತಿದ್ದಾರೆ ಕೆ ಜಿ ಎಫ್ ಶಿವ ಕೆ ಜಿ ಎಫ್ ಅಲ್ಲಿ ಒಂದು ರೀತಿ ಎರಡು ಕ್ಷೇತ್ರ ತರ ಅದು ಕೆ ಜಿ ಎಫ್ ಒಂದು ಬೇತ್ಮಂಗ್ಲ ಒಂದು ಕೆ ಜಿ ಎಫ್ ಅಲ್ಲಿ ಸ್ವಲ್ಪ ಸಿಟಿ ಬೇಸ್ಡು ಅಲ್ಲೊಂದು ವಾತಾವರಣ ಬೇತ್ ಒಂದು ವಾತಾವರಣ ಬೇತ್ಮಂಗಲದಲ್ಲಿ ಇರ್ತಕ್ಕಂಥ ಇವ್ರದು ಮೋಹನ್ ಕೃಷ್ಣ ಬಿಜೆಪಿ ಟಿಕೆಟ್ ಏನು ಆಕಾಂಕ್ಷಿ ಆಗಿದ್ದಾರೆ ಬೇತ್ಮಂಗಲದವ್ರು ಸುತ್ತಮುತ್ತ ಹಳ್ಳಿ ಅಲ್ಲೆಲ್ಲ ಪೂರ್ತಿ ಇವರ ನನಗೆ ಟಿಕೆಟ್ ಅಂತ ಅಲ್ಲಿ ಸಂಪಂಗಿ ಪರ ಮಾತಾಡಕ್ಕೆ ಹೋದ್ರೆ ಜನ ಏನು ಜಗಳಾಳಾಗಿ ಬರ್ತಾರೆ ಅಲ್ಲಿ ಸಂಪಂಗಿ ಇಲ್ಲ ಇಲ್ಲಿ ಏನಿದ್ರು ಮೋಹನ್ ಕೃಷ್ಣ ಅಂತ ಸ್ವಲ್ಪ ಮುಂದಕ್ಕೆ ಹೋದಾಗ ಕಂಸಂದ್ರ ಅಂದ್ರೆ ಕೋಟ್ಲಿಂಗೇಶ್ವರ ಬರುತ್ತಲ್ಲ ಟೆಂಪಲ್ಲು ಅಲ್ಲಿ ಆ ಭಾಗಕ್ಕೆ ಹೋದಾಗ ಸಿಟಿಗೆ ಹೋದಾಗ ಅಲ್ಲಿ ಸ್ವಲ್ಪ ಸಂಪಂಗಿ ಪರ ಇದೆ ಅಂದ್ರೆ ಜೆ ಬಿಜೆಪಿಗ್ರೆ ಕಿತ್ತಾಟ ಕಿತ್ತಾಟ ಹೆಂಗಿದೆ ಅಂದ್ರೆ ಒಬ್ರು ಕೊಟ್ಟರು ಒಬ್ಬರು ಮಾಡಲ್ಲ 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 ಅಂತಾರೆ ಹಂಗಾರೆ ಸೋಲ್ತಾರೆ ನೆಕ್ಸ್ಟ್ ಇನ್ಯಾವ ಪಾರ್ಟಿ ಕಾಂಗ್ರೆಸ್ಗೆ ಅಧಿಕಾರ ಅಲ್ಲಿ ಕಾಂಗ್ರೆಸ್ ಒಂಥರ ಮಜಾ ಕಾಂಗ್ರೆಸ್ಗೆ ಎಷ್ಟು ಬೇಕಾಟ ಅಷ್ಟು ನೆಗೆಟಿವ್ ಇದೆ ರೂಪಾ ಶಶಿ ಶಶಿಕಲಾ ಇದ್ದಾರಲ್ಲ ಶಶಿ ರೂಪಾ ರೂಪಕಲಾ ಅವ್ರಿಗೆ ಎಷ್ಟು ಬೇಕಷ್ಟು ವಿರೋಧ ಇದೆ ಬಟ್ ಬಿಜೆಪಿಯಲ್ಲಿ ಕಿತ್ತಾಟ ರಾಜೇಂದ್ರನ ಎಸ್ ರಾಜೇಂದ್ರನ್ ಆರ್ ಪಿ ಐ ಪಕ್ಷದ ಅಭ್ಯರ್ಥಿ ಅವರು ಸಿಟಿಯಲ್ಲಿ ಆ ರಾಜೇಂದ್ರನ್ ಅಂತಾರೆ ಸಿಟಿ ಬೇಸ್ಡ್ ವೋಟ್ಸ್ ಬಟ್ ಹಳ್ಳಿಗೆ ಬಂದಾಗ ರಾಜೇಂದ್ರ ಇಲ್ಲ ಸೊ ಓಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪಾಸಿಟಿವ್ ಆಗುತ್ತೆ ಅಂತ ಬಟ್ ಬಿಜೆಪಿ ಈಗಲೂ ಕೂಡ ಚಾನ್ಸ್ ಇದೆ ನಾವು ಒಂದಾದ್ರೆ ಒಂದಾದ್ರೆ ಮಾದೂರಲ್ಲಿ ಹೆಂಗ್ ಕಿತ್ತಾಡ್ತಿದಾರೋ ಸೇಮ್ ಕಿತ್ತಾಟ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಬಲಕ್ಕಿಂತ ಬಿಜೆಪಿ ಕಿತ್ತಾಟದಲ್ಲಿ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಡೆಫಿನೆಟ್ಲಿ ಓಕೆ ಈಗ ಮೋಹನ್ ಕೃಷ್ಣನ್ ಕೊಟ್ರೆ ಸಂಪಂಗಿ ಮಾಡಲ್ಲ ಸಂಪಂಗಿ ಕೊಟ್ರೆ ಮೋಹನ್ ಕೃಷ್ಣ ಮಾಡಲ್ಲ ಇನ್ನೊಬ್ರು ಅಲ್ಲಿ ಸುರೇಶ್ ಇನ್ನೊಬ್ರು ಇದಾರಂತೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು ಟಿಕೆಟ್ ವಿಧಾನಸಭೆ ಚುನಾವಣೆ ಹೌದು ಅವರು ಅವ್ರಿಗೆ ಮುನಿಸ್ವಾಮಿಗಳು ಎಂ ಪಿ ಮುನಿಸ್ವಾಮಿ ಇದಾರಲ್ಲ ಅವ್ರ ಸಪೋರ್ಟ್ ಸೊ ನಂದಲ್ಲಿ ಇನ್ನೊಬ್ರು ಬೈ ಲಕ್ ಎಂ ಪಿ ಬೈ ಲಕ್ಕಲ್ ಎಂಪಿ ಆದಂತ ಮುನಿಸ್ವಾಮಿ ಮುನಿಸ್ವಾಮಿ ಅವ್ರನ್ನ ಗೆಲ್ಸಿದ್ದು ಬಿಜೆಪಿ ಅವರಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನ ಮುನಿಯಪ್ಪ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ನ ರಮೇಶ್ ಕುಮಾರ್ ಎಂ ಸಿ ಸುಧಾಕರ್ ಈಗ ನಮ್ಮ ಕೊತ್ತೂರ್ ಮಂಜುನಾಥ್ ಇವರೆಲ್ಲ ಸೇರ್ಕೊಂಡು ಮುನಿಯಪ್ಪ ಅವ್ರನ್ನ ಮುಳುಗಿಸ್ಬಿಟ್ರು ಪಾಪ ಆ ಗ್ಯಾಪ್ ಅಲ್ಲಿ ಇವರೇನು ನಾನೇ ಗೆದ್ದೆ ನನ್ನ ಗೆದ್ದೆ ಅಂತ ಓಡಾಡ್ಕೊಂಡು ಇವರು ಬಿಜೆಪಿನೇ ಹೊಡಿತವರ ಹೌದು ಬಿಜೆಪಿ ಎಂ ಪಿ ಬಿಜೆಪಿನ ಡೆಫಿನೆಟ್ಲಿ ಸೂಪರ್ ಸೊ ಬಿಜೆಪಿಯ ಕಿತ್ತಾಟ ಒಂದ್ ರೀತಿ ಹಿಂಗ್ ಹೊರ ಆಗ್ತಿದೆ ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಎಸ್ಪೆಷಲಿ ಸೊ ನನ್ನ ನಾನು ಮಾಲ್ದೂರ್ ಬಗ್ಗೆ ಮಾತಾಡ್ಬೇಕಾದ್ರೂ ಕೇಳಿದ್ದೆ ಇದೇ ವಿಚಾರ ಮಾತಾಡಿದ್ವಿ ನಾವು ಏನ್ ಮಾಡ್ತಾ ಇದೀವಲ್ಲ ಹೈಕಮಾಂಡ್ ಅಂತ ಹೈಕಮಾಂಡ್ ಮೀನ್ಸ್ ನಾಯಕರು ಕರೆದು ಮಾತಾಡ್ಬಿಟ್ಟು ಮಾತಾಡ್ಬೇಕಲ್ವಾ ಅಂತ ಇಲ್ಲ ಟಿಕೆಟ್ ಕೊಡೋರ್ಗು ಸುಮ್ಮನೆ ಇರಪ್ಪ ನೀವು ಅಂತ ಹೇಳ್ಬೇಕು ಆಕ್ಟಿವ್ ಇಲ್ಲದ ಬಿಜೆಪಿಯನ್ನ ಬದುಕಿಲ್ಲದ ರಾಜ್ಯ ಬಿಜೆಪಿ ಯಾಕೆ ಕೇಳಿದೆ ಅಟ್ಲೀಸ್ಟ್ ಅಮಿತ್ ನರೇಂದ್ರ ಮೋದಿ ಅವರು ಅವರ ಹೈಕಮಾಂಡ್ ರಾಷ್ಟ್ರೀಯ ಮಟ್ಟದವ್ರು ಓಕೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಇನ್ನೂ ಕೂಡ ಬಾಡಿ ಸ್ಟ್ರಾಂಗ್ ಆಗಿದೆ ಅದಕ್ಕೊಂದು ಜೀವ ಇದೆ ಅದಕ್ಕೊಂದು ಶಕ್ತಿ ಇದೆ ಅಂತ ನೀವು ಅನ್ಕೊಂಡಿದ್ರೆ ನಿಮ್ ಭ್ರಮೆ ಭ್ರಮೆ ಇದ್ದಿದ್ರೆ ಓಡಿ ವಿಜಯ್ ಕುಮಾರ್ ನೋಟಿಸ್ ಕೊಡ್ತಿರ್ಲಿಲ್ವಾ ಇದ್ದಿದ್ರೆ ಸಂಸದ್ರ ಫೋನ್ ಮಾಡಿ ಆವಾಜ್ ಹಾಕ್ಬಿಟ್ಟು ಚೇಂಜ್ ಮಾಡ್ತಿರ್ಲಿಲ್ಲ ಬಿಜೆಪಿ ಬಿಜೆಪಿಗಾಗಿ ಪಕ್ಷಕ್ಕಾಗಿ ದುಡಿಯುವಂತ ಕಾರ್ಯಕರ್ತಿದ್ದಾರೆ ಬೇಕಂಗ್ ಅವ್ರನ್ನ ಪಾರ್ಟಿನ ಗುಂಡಿ ತೆಗೆದಿ ಊತ್ ಹಾಕ್ಬಿಟ್ಟು ಸಮಾಧಿ ಮಾಡ್ಕೊಳ್ಳಿ ಅದರ ಮುಂದುವರೆದ ಭಾಗ ಮಾಲೂರ್ ಏನಾಗ್ತಾ ಅದೇ ಇಲ್ಲೋ ಹಾಕ್ತಾರ ಮಾಡ್ಕೊಳ್ಳಿ ಆಮೇಲೆ ಅಧಿಕಾರದ ಆಸೆ ಅಧಿಕಾರದ ಮದ ಜಾಸ್ತಿ ಆದಾಗ ಎಲ್ಲನೂ ಮಾಡಿಸುತ್ತಂತೆ ತಲೆ ತಿರುಗುತ್ತಂತೆ ಕೆಲವರು ತಲೆ ತಿರುಗ್ತಿದೆ ಕೆಲವರಿಗೆ ಅವ್ರ ಪಕ್ಷವನ್ನು ಬುಗ್ರಿ ತರ ತಿರುಗಿಸಿ ಮಣ್ಣು ಮಾಡ್ತಾರೆ ಮಾಡಲಿ ಎಸ್ ಮುಂದಿಂದು ಕೆಜಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಹಾಗೆ ಬಿಜೆಪಿಯಿಂದ ಮೋಹನ್ ಕೃಷ್ಣ ಕೊಟ್ರೆ ಓಕೆನಾ ಸಪ್ಪಂಗಿ ಕೊಟ್ರೆ ಓಕೆನಾ ಯಾರು ಇಬ್ಬರಲ್ಲಿ ಬೆಸ್ಟ್ ನೀವು ಹೇಳಿ ಜೊತೆಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಜೊತೆಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ನಮ್ಮ ರಿಕ್ವೆಸ್ಟ್ ಒಳ್ಳೆಯವ್ರಿಗೆ ಓಟ್ ಹಾಕಿ ಉತ್ತಮರಿಗೆ ಓಟ್ ಹಾಕಿ ಯಾರ್ಯಾರು ನಿಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡೋ ಕೆಪಾಸಿಟಿ ಇದೆ ಅನ್ನೋರು ಓಟ್ ಹಾಕಿ ಅದು ಯಾವುದೇ ಪಾರ್ಟಿ ಆಗಿರಲಿ ಅವ್ನು ಇಂಡಿಪೆಂಡೆಂಟ್ ಆಗಿದ್ದು ಪರವಾಗಿಲ್ಲ ಆದರೆ ನಾವು ರಾಜಕೀಯದಲ್ಲಿ ಬಾರಿ ಬದಲಾವಣೆ ತರ್ತೀವಿ ಅಂತ ಪೊಂಕ್ ಕಂಡು ಊರು ತುಂಬಾ ಓಡಾಡರನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಸೀರಿಯಸ್ ಯಾರು ಕಂಟೆಸ್ಟ್ ಮಾಡ್ತಾರೆ ಸೀರಿಯಸ್ ಯಾರು ರಾಜಕಾರಣಿಗಳ್ನ ಅವ್ರನ್ನ ಕನ್ಸಿಡರ್ ಮಾಡಿ ಓಟ್ ಮಾಡಿ ನಿಮ್ಮ ಕ್ಷೇತ್ರವನ್ನು ಉದ್ದಾರ ಮಾಡಿಕೊಳ್ಳುವ ಕಡೆ ಗಮನವನ್ನು ಕೊಡಿ